ಅಂತ ಹೇಳಿದ್ರೆ ಇವ್ರು ಏನು ಬಿಜೆಪಿ ಭಾರತೀಯ ಜನತಾ ಪಕ್ಷದವರು ಹಿಂದೂ ಧರ್ಮವನ್ನು ಇವತ್ತೆಲ್ಲ ಗುತ್ತಿಗೆ ತಗೊಂಡಿದಾರಲ್ಲ, ಇವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ? ಯಾವ ಇದು ಹಿಂದೂ ಧರ್ಮಕ್ಕೆ ನೇರವಾದಂತ ಒಂದು ಅಪವಾದವಲ್ವಾ? ಹಿಂದೂ ಧರ್ಮವನ್ನು ಇವರು ನಿಂದನೆ ಮಾಡಿದ್ದಲ್ವಾ ಹಾಗಾದ್ರೆ? ಇದು ಕಾಗೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಹಿಂದೂಗಳಲ್ಲಲ್ವಾ? ನಾವೇನು ಕಾಗೆಯನ್ನ ಪೂಜೆ ಮಾಡೋದಿಲ್ವಾ? ಇದು ಶನಿದೇವರಂತ ಕಾಲಕೆಯನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ. ಇವರು ನೇರವಾಗಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಇವರು ಇವತ್ತು. ಇವತ್ತು ಬಿಜೆಪಿಯ ಈ ಶಾಸಕರು ಏನಿದ್ದಾರೆ, ಏನು ಹಿಂದೂ ಧರ್ಮವನ್ನ ಗುತ್ತಿಗೆ ತಗೊಂಡಿದ್ದಾರಲ್ಲ, ಇವ್ರು ಮಾತಾಡ್ತಾರಲ್ಲ, ಹಿಂದೂ ಧರ್ಮವನ್ನು ನೇರವಾಗಿ ಇವತ್ತು ಇನ್ನು ನಿಂದನೆ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಧಿಕಾರಿಗಳ ಬಗ್ಗೆ ಮಾತಾಡೋದು, ನಾವೆಲ್ಲ ಅಧಿಕಾರದಲ್ಲಿ ಇದ್ದೀವಿ ಸರ್. ನಾವುಗಳು ಒಬ್ಬ ಅಧಿಕಾರದಲ್ಲಿ ಅವರು ಒಬ್ಬ ಯಾರೇ ಒಬ್ಬ ಅಧಿಕಾರಿ ಅಧಿಕಾರ ಒಬ್ಬ ಸಾರ್ವಜನಿಕರ ಕೆಲಸವನ್ನು ಮಾಡುವಂಥ ಕಾರ್ಯಾಂಗದಲ್ಲಿ ಮಾಡುವಂಥ ಯಾವರೇ ಒಬ್ಬ ಅಧಿಕಾರಿಗೆ ನಾವುಗಳು ಅದಕ್ಕೆ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕಿಲ್ವ ಆ ಪೊಲೀಸ್ ಸ್ಟೇಷನಲ್ಲಿ, ಎಸ್ ಪಿ ಹತ್ರ ಬನ್ನಿ, ಎಸ್ ಪಿ ಹತ್ರ ಬಂದಿಲ್ವ ಐ ಜಿ ಹತ್ರ ಬನ್ನಿ, ಐ ಜಿ ಹತ್ರ ಬಂದಿಲ್ವ ಡಿ ಜಿ ಹತ್ರ ಬನ್ನಿ, ನಿಮಗೆ ನ್ಯಾಯ ಅದು ಕೊಡಿಸ್ಬೋದಲ್ಲ. ನಾಲ್ಕು ಜನನ ಕರ್ಕೊಂಡೋಗಿ ನೀವು ಗಲಾಟೆ ಮಾಡಿಸುವಂಥದ್ದು, ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಮೂರು ಜನ ಪೊಲೀಸರು, ನೀವು ನೋಟಿಸನ್ನು ತಗೊಂಡಿಲ್ಲ ನಿಮ್ಮ ಮನೆಯಲ್ಲಿ, ನೀವೇನು ಮಾಡಿದ್ದೀರಾ, ನೂರಾರು ಜನ ನಿಮ್ಮ ಕಾರ್ಯಕರ್ತನಲ್ಲಿ ಕರೆಸಿದ್ದೀರಾ, ಅಲ್ಲಿ ಎಲ್ಲ ನಾಯಕರುಗಳು ಈ ದಕ್ಷಿಣ ಕನ್ನಡ ಅವಿಭಾಜ್ಯದ ದಕ್ಷಿಣ ಕನ್ನಡದ ಎಲ್ಲ ಶಾಸಕರುಗಳನ್ನು ನೀವು ಕರೆಸಿದ್ದೀರಾ, ಅಲ್ಲಿ ಸಂಸತ್ ಸದಸ್ಯರು ಅಲ್ಲಿ ಬಂದಿದ್ದಾರೆ. ಅಲ್ಲಿಗೆ ಅವರು ಬಂದ ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ಬೇಕಾದ್ರೆ ಮತ್ತೆ ಪೊಲೀಸ್ನವರು ಕೈಕಟ್ಟಿ ಕುಟ್ಕೊಳ್ಲಿಕ್ಕಾಗುತ್ತಾ? ಪೊಲೀಸರು ಅವರು ಎಕ್ಸ್ಟ್ರಾ ಪರ್ಸನ್ ಕರೆಸಿದ್ದಾರೆ ಅವರು. ಆಮೇಲೆ ಅಲ್ಲಿ ಏನ್ ಹೇಳಿದ್ದಾರೆ ಎಂ ಪಿ ಅವರು, ಸಂಸತ್ ಸದಸ್ಯರು, ಸರ್ ಇಲ್ಲಿ ಬೇಡ, ನಾನು ಕೇಳಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಇದ್ರ ಬಗ್ಗೆ ವಿಚಾರ ಹೇಳ್ಬೇಕಂದ್ರೆ, ಅವ್ರು ಹೇಳಿದ್ರು ಇಲ್ಲ ಸರ್ ಸಂಸತ್ ಸದಸ್ಯರು ಹೇಳಿದ್ರು ನಾವು ಅವ್ರನ್ನ ಠಾಣೆ ಕರ್ಕೊಂಡು ಬರ್ತಾ ಇದ್ದೀವಿ, ಅವರು ಜವಾಬ್ದಾರಿ ಅಂತ ತೆಗೆದುಕೊಂಡ್ರು. ಇವ್ರನ್ನ ಬಂಧಿಸ್ಲಿಕ್ಕೆ ಹೋಗಿಲ್ಲ, ಇವರು ಬಂಧನ ಅಂತೇಳಿ ಪ್ರಚಾರವನ್ನ ತಗೊಳ್ಲಿಕ್ಕೆ ಇವ್ರು ನಾಟಕ ಮಾಡಿದ್ದಾರೆ ಹೊರತು ಇವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವ್ರೇನ್ ಮಾಡಿದ್ದಾರೆ, ಬಂಧಿಸ್ತಾರೆ ಅನ್ನೋದನ್ನ ಗಾಳಿ ನ್ಯೂಸ್ ಅನ್ನ ಇವರು ಪ್ರಚಾರಕ್ಕೋಸ್ಕರ ಇವ್ರು ಬಳಸ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ, ನೀವು ಬನ್ನಿ, ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರು ನಾನು ಅಧಿಕಾರಿಗಳ ಹತ್ರ ಮಾತಾಡ್ಬೇಕಂದ್ರೆ ಅವ್ರು ನೋಟಿಸ್ ತಗೊಂಡಿದ್ದಾರೆ ಅವರು, ಆದ್ರೆ ಇವ್ರು ಬಂದಿರಲಿಲ್ಲ. ಸಂಸತ್ ಸದಸ್ಯರು ಆಮೇಲೆ ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಪೊಲೀಸ್ ಫೋರ್ಸ್ ನ ಹೊರಗಡೆ ತೆಗೆದಿದ್ದಾರೆ. ಇವ್ರಿಗೆ ಹೆದರಿ ತೆಗೆದಿದ್ದಲ್ಲ, ಇವರ ಕಾರ್ಯಕರ್ತರಿಗೋಸ್ಕರ ತೆಗೆದಿದ್ದಲ್ಲ, ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಅಂತ ಹೇಳಿದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಮುನ್ಸೂಚನೆವರೆಗೆ ಅಲ್ಲಿನ ನಮ್ಮ ಅಲ್ಲಿನ ಸಂಸತ್ ಸದಸ್ಯರ ಮನವಿ ಮೇರೆಗೆ ಅಲ್ಲಿಂದ ಅವರು ವಾಪಸ್ ಹೋಗಿದ್ದಾರೆ. ಆದರೆ ಅದರಲ್ಲೂ ಇವರು ಪ್ರಚಾರ ತಗೊಳ್ಳೋದು, ನಾವು ಬಂದಿದ್ದಕ್ಕೆ ನಮ್ಮಿಂದ ಅವರು ವಾಪಸ್ ಹೋದರು, ಇವ್ರನ್ನ ಬಂಧನ ಮಾಡಬೇಕಾಗಿತ್ತು, ಇವರು ಯಾರು ಸಿ ಎಂ ಅವರು ಬಂದು ಹೋದ ಮೇಲೆ ನನ್ನ ಮಾಡಿದ್ರು, ಜನರಿಗೆ ಹೆದರಿದ್ದಾರೆ ಅಂತೇಳಿ. ಅಲ್ಲ ರೀ, ಈ ನೀವು ಅಷ್ಟೂ ಒಂದು ನಿಮಗೆ ಬುದ್ಧಿ ಇರೋದಿಲ್ವಾ? ಇವತ್ತು ಚೀಫ್ ಮಿನಿಸ್ಟರ್ಗಳನ್ನೇ ಬಂಧನದಲ್ಲಿ ಇಟ್ಟಿದ್ದಾರಪ್ಪ, ಮಂತ್ರಿಗಳನ್ನ ಬಂಧನ ಮಾಡ್ತಾ ಇದ್ದಾರಪ್ಪ, ಅವ್ರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು, ಶಾಸಕನ ಮಾಡ್ಲಿಕ್ಕೆ ಒಂದು ಸರ್ಕಾರ ದೊಡ್ಡ ವಿಷಯ ಅಂತ ಹೇಳಿದ್ರು. ಯಾವುದೇ ರೀತಿಯಲ್ಲಿ ನನ್ನೊಂದು ಪ್ರಚಾರವನ್ನು ತೆಗೆದುಕೊಳ್ಬೇಕು ಅಂತ ಮನೋಭಾವವನ್ನು ಅವ್ರು ಇಟ್ಕೊಂಡಿದ್ದಾರೆ. ಇವತ್ತು ಅಧಿಕಾರಿಗಳ ಬಗ್ಗೆ ಮಾತಾಡುವಂಥದ್ದು, ಆ ಒಂದು ಆರ್ ಎಫ್ ಓ ಲೇಡಿ ಅವರಿದ್ರು ಸಂಧ್ಯಾ, ಅವ್ರ ಬಗ್ಗೆ ಮಾತಾಡಿದ್ರು. ನಾನು ತಹಶೀಲ್ದಾರರ ಬಗ್ಗೆ ಅವರ ತಮ್ಮ ವಿಡಿಯೋದಲ್ಲಿ ಮಾತಾಡಿದ್ರು, ನಾನು ತಹಶೀಲ್ದಾರ ಬಗ್ಗೆ ಕೇಳಿದೆ, ಇದೇ ತಹಶೀಲ್ದಾರರು ಇವರದೇ ಸರ್ಕಾರದಲ್ಲಿ 8 ತಿಂಗಳ ಕಾಲ ಅಲ್ಲೇ ಅಲ್ಲಿ ಕೆಲಸ ಮಾಡಿದಾರಂತೆ. ಅವಾಗ ತಹಶೀಲ್ದಾರ್ ನಿಮಗೆ ಒಳ್ಳೆಯವರಾಗಿದ್ದೀರಾ? ಈಗ 8 ತಿಂಗಳು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನೀವು ಶಾಸಕರಾಗಿದ್ರಿ, ಅವಾಗ ನಿಮಗೆ ತಹಶೀಲ್ದಾರ್ ಒಳ್ಳೆಯವರಾಗಿದ್ರು. ಈಗ ಅವರು ಕಾಂಗ್ರೆಸ್ ಏಜೆಂಟ್ ಅಂತ, ಅವಾಗ ನಿಮ್ಮಲ್ಲಿದ್ದಾಗ ಬಿಜೆಪಿ ಏಜೆಂಟ್ರ್ ಆಗಿದ್ರು ಅವರು. ಈಗ ಅವರು ಕಾನೂನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಅವ್ರು ಕಾಂಗ್ರೆಸ್ ಪಕ್ಷದ ಏಜೆಂಟ್ರು, ಅವರೆಲ್ಲ ಪೊಲೀಸ್ನವರೆಲ್ಲ ಇವರಿಗೆ ಏಜೆಂಟ್ರ. ಈ ರೀತಿಯೆಲ್ಲ ತಾವುಗಳು ಮಾತಾಡೋದನ್ನು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ತಮ್ಮನ್ನು ನೋಡ್ತಾ ಇದ್ದಾರೆ. ತಾವು ಬಂಗೇರಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಬಂಗೇರಿ ಅವರಿಗೆ ಅವರ ರಾಜಕಾರಣದಲ್ಲಿ ಅವ್ರು ಎಷ್ಟು ವರ್ಷ ಆಗಿದೆ ಅಷ್ಟು ವಯಸ್ಸು ನಿಮಗೆ ಇನ್ನೂ ಆಗಿಲ್ಲ. ನೀವು ಬಂಗೇರ ಥರ ನಾನು ಆಗ್ತೀನಿ ಅಂತೇಳಿ ಹೋಗೋದು ಸರಿಯೋ ತಪ್ಪೋದ್ರ ಬಗ್ಗೆ ನಾನು ಹೇಳೋದಿಲ್ಲ. ಆದರೆ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಇರಬೇಕು. ತಾವು ಭಾಳ ಸಣ್ಣ ವಯಸ್ಸಲ್ಲಿ, ಬಹುಶಃ ದಕ್ಷಿಣ ಕನ್ನಡ ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಸಣ್ಣ ವಯಸ್ಸಲ್ಲಿ ನಿಮಗೊಂದು ಅಧಿಕಾರದ ಅವಕಾಶ ಸಿಕ್ಕಿದೆ, ಅದನ್ನು ಜನರಿಗೋಸ್ಕರ ಮಾತಾಡ್ಕೊಳ್ಳಿ. ನೀವು ಭಾಷೆ ಹೇಳಬೇಕಾದ್ರೆ ನಾನು ಕೆ ಜಿ ಹಳ್ಳಿ ಮಾಡ್ತೀನಿ, ಡಿ ಜಿ ಹಳ್ಳಿ ಮಾಡ್ತೀನಿ ಅಂತ ಹೇಳೋದಲ್ಲ, ನಾನು ಇದನ್ನು ಒಳ್ಳೆಯ ತಾಲೂಕಾಗಿ ಮಾಡ್ತೀನಿ, ಇಲ್ಲಿಗೆ ಜನರಿಗೆ ಕೆಲಸ ಕೊಡ್ತೀನಿ, ಅದು ಈ ತಾಲೂಕಿಗೆ ಕೆಲಸ ಕೊಡ್ತೀನಿ, ನನಗೆ ಸಹಕಾರ ಕೊಡಿ ಅಂತ ನೀವು ಕೇಳಬೇಕೇ ಹೊರತು ನಾನು ಇದು ಕೆ ಜಿ ಹಳ್ಳಿ ಆಗುತ್ತೆ, ಡಿ ಜಿ ಹಳ್ಳಿ ಆಗುತ್ತೆ ಅಂತ ಮಾತಾಡೋದ ದರ್ಪವನ್ನು ತಾವು ಬಿಟ್ಟು
ಒಬ್ಬ ಸುಸಂಸ್ಕೃತರು, ಯಾಕೆಂತೇಳಿದ್ರೆ ದಕ್ಷಿಣ ಕನ್ನಡದ ಶಾಸಕರು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನಮಾನಗಳಿದೆ, ಗೌರವವಿದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೆ, ಅದನ್ನ ನೀವು ಉಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಯಾಕೆಂತೇಳಿದ್ರೆ ನಾವೆಲ್ಲ ಶಾಸಕರಾಗಿರುವಂತವ್ರು, ಹಾಗಾಗಿ ಅದಕ್ಕೆಲ್ಲ ಅವಕಾಶವನ್ನ ಕೊಡಬೇಡಿ ಅಂತೇಳಿ. ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಅದಕ್ಕೆ ತಕ್ಕಂತ ನಮ್ಮ ರಾಜ್ಯದ BJP ನಾಯಕರುಗಳು ಮತ್ತೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ರೌಡಿ ಶೀಟರ್ನ ಬಂಧನ ಮಾಡಿದ್ದಕ್ಕೆ ಒಬ್ಬ ಶಾಸಕ ಹೋಗಿ ಅವಚ್ಯ ಶಬ್ದಗಳಿಂದ ಅಧಿಕಾರಿಗಳಿಗೆ ಬೈತಾರೆ, ಅಧಿಕಾರಿಗಳಿಗೆ, ವರಿಷ್ಠ ಅಧಿಕಾರಿಗಳಿಗೆ ಬೈತಾರೆ. ನಂತರ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಹೇಳಿದೆ ಈ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅವರು ನಮ್ಮ ಜಾಗೃತಿ ಅನ್ನೋ ಒಂದು ಸೌಕರ್ಯ ನಮಗೆ ಕೊಡ್ತಾ ಇದ್ದಾರೆ. ನೀವು ಯಾವ ಮನಸ್ಥಿತಿಯಲ್ಲಿ ಇದ್ದೀರಾ ಹಾಗಾದ್ರೆ ರಾಜ್ಯ ಮಟ್ಟದ ನಾಯಕರುಗಳು? ಒಬ್ಬ ರೌಡಿ ಶೀಟರು ಇನ್ನೊಬ್ಬ ಶಾಸಕ ಹೋಗಿ ನಿಮಗೆ ಸ್ಟೇಷನ್ ಅಲ್ಲಿ ಧಮಕಿ ಹಾಕ್ತಾರೆ, KJLD ಮಾಡ್ತೀನಿ, DJLD ಮಾಡ್ತೀನಿ ಅಂತ ಹೇಳ್ತಾರೆ, ಅಂಥವ್ರನ್ನ ಬಂಧನ ಮಾಡಿದ್ರೆ ಅವ್ರ ಬಗ್ಗೆ ಕ್ರಮ ತೆಗೆದುಕೊಂಡ್ರೆ ಎಚ್ಚರಿಕೆ ಅಂತೇಳಿ ನೀವು ರಾಜ್ಯ ಮಟ್ಟದ ನಾಯಕರುಗಳು, ನಿಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯದ ವಿರೋಧ ಪಕ್ಷದ ನಾಯಕರು ಹೇಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಏನಿದೆ, ನೀವು ಯಾವ ಮನೋಭಾವನೆಯನ್ನು ಹೊಂದಿದ್ದೀರಾ? ನಿಮಗೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇರಬಾರ್ದಂತ ಏನಾದ್ರೂ ಇದೆಯಾ ನಿಮಗೆ? ಕಾನೂನು ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ ಕಾನೂನು ಸರಿ ಇಲ್ಲ ಅಂತ ಒಂದ್ ಕಡೆ ನೀವು ಹೇಳ್ತಾ ಇದ್ದೀರಾ, ಕಾನೂನನ್ನ ಕೈಗೆತ್ತಿಕೊಂಡವ್ರ ಬಗ್ಗೆ ಏನಾದ್ರೂ ಅವ್ರ ಬಗ್ಗೆ ಶಿಸ್ತು ತಗೊಳ್ಬೇಕು ಅಂತ ಹೇಳಿದ್ರೆ ಎಚ್ಚರಿಕೆಯನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ನಿಮ್ಮ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ರಾಜ್ಯದಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ, ಹೇಳಲಿಕ್ಕೆ ಮರ್ತೋಯ್ತು, ಏನೋ 4ನೇ ತಾರೀಕಿಗೆ BJP ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದಿಲ್ಲ ಅಂತೆ. ಇರಲಿ, ಆಗ ಕಾನೂನನ್ನು ಚೇಂಜ್ ಮಾಡಿ, ಅಕ್ರಮ ಮಂದ ಕಲ್ಲುಗಾರಿಕೆಗೆ ನಾವು ಅಧಿಕಾರವನ್ನು ಕೊಡಿ, ಕಾರ್ಯಾಂಗನ ತೆಗೆದಾಕ್ಬಿಡಿ, ನಿಮ್ಮ ಶಾಸಕರ ಕಚೇರಿಯಿಂದನೇ ಆ ಜಿಲ್ಲೆದು ಅಥವಾ ತಾಲೂಕಿಂದ ನೀವು ಅಧಿಕಾರವನ್ನು ನಡೆಸಿ. ಹಾಗಾದ್ರೆ ನಿಮಗೆ ಬಹಳ ಶೂರ್ ಇದೆ ಅಲ್ಲ, 4ನೇ ತಾರೀಕು ನಂತರ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ, 135 ಸ್ಥಾನಗಳನ್ನು ಹೊಂದಿರುವಂತ ಸರ್ಕಾರ. ನನಗೆ ಗೊತ್ತಿಲ್ಲ ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ 4ನೇ ತಾರೀಕು ನಂತರ ಇಲ್ಲಿ ಕಾಂಗ್ರೆಸ್ BJP ಸರ್ಕಾರ ಬರ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಹೋಗಿ BJP ಸರ್ಕಾರ ಬರ್ತಾ ಇದೆ ಅಂತ ಅವ್ರು ಯಾವ ಲೆಕ್ಕದಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಕಾರ್ಯಾಂಗನ ತೆಗೆದು ಬಿಡಿ, ಕಾರ್ಯಾಂಗನ ಬೇಡ, ತಹಶೀಲ್ದಾರ್ ಬೇಡ, ಇನ್ಸ್ಪೆಕ್ಟರ್ ಬೇಡ, ಯಾಕೆ ಬೇಕು ಅವ್ರು, ಯಾಕೆ ಸಂಬಳ ಕೊಡ್ಬೇಕು? ನೀವು ನಿಮ್ಮ ಕಚೇರಿಯಿಂದನೇ ನಡೆಸ್ಬಿಡಿ, ನೀವ್ಯಾಕೆ ರಾತ್ರಿ ಮಧ್ಯರಾತ್ರಿ ಹೋಗಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು, ನೀವೇ ನಡೆಸ್ಬಿಡಿ ಅಲ್ಲ, ಕಾರ್ಯಾಂಗನ ತೆಗೆದಾಕ್ಬಿಟ್ಟು ಬರೀ ರಾಜ್ಯಾಂಗದ ಶಾಸಕರುಗಳು ಮಾತ್ರ ಇದೆ ರಾಜ್ಯವನ್ನ ಅಥವಾ ದೇಶವನ್ನು ನಡೆಸಲಿ. ಹಾಗಾದ್ರೆ ಈಗ ನಾವು ಶಾಸಕರು ಆದಂತವ್ರು, ರಾಜ್ಯಾಂಗದಲ್ಲಿರುವಂತವ್ರು, ಕಾರ್ಯಾಂಗದವರಿಗೆ ಅಧಿಕಾರಿಗಳಿಗೆ ನಾವು ಮರ್ಯಾದೆಯನ್ನ ಕೊಡೋದಿಲ್ಲ, ಅವರಿಗೆ ಗೌರವವನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕಾಗಾದ್ರೆ? ನೀವು ನಿಮ್ಮ ಕಾನೂನೇ ಬೇಡ, ನೀವು ಸಂವಿಧಾನವನ್ನ ಒಪ್ಪದೇ ಇರುವಂತವ್ರ ಪಕ್ಷ, ಅದನ್ನ ಬದಲಾವಣೆ ಮಾಡುವಂತವ್ರು. ಆ ಬದಲಾವಣೆ ಮಾಡಬೇಕಂದ್ರೆ ಈ ಕಾನೂನುಗಳನ್ನು ಬದಲಾವಣೆ ಮಾಡಿಬಿಡಿ, ನೀವೇ ಕಾನೂನನ್ನು ಮಾಡಿ ಕಾರ್ಯಾಂಗನ ತೆಗೆದು ರಾಜ್ಯಾಂಗದಲ್ಲಿ ನಡೆಯುವಂತೆ ಮಾಡಿಕೊಳ್ಳಿ. ಇದೆಲ್ಲದನ್ನ ಮಾಡಬಾರ್ದು. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇವತ್ತು ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಹಿತಕರ ಘಟನೆಗಳನ್ನು ನಡೀಬಾರ್ದು. ಒಂದು ವೇಳೆ ಎಲ್ಲೇ ಕಲ್ಲುಗಾರಿಕೆ, ಮಣ್ಣುಗಾರಿಕೆ ಮಾಡ್ತಾ ಇದ್ದಾರೆ, ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಅಧಿಕಾರಿಗಳ ಹತ್ರ ಸ್ಪಷ್ಟವಾಗಿ ಹೇಳಿದ್ದೇನೆ, ಪಕ್ಷ ಭೇದ ಮರೆತು ಅದು ಯಾರೇ ಆಗಿರ್ಬೋದು, ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿ, ಅದಕ್ಕೆ ಯಾವ ರೀತಿಯ ಸಹಕಾರವನ್ನು ನಾವು ಕೊಡೋದಿಲ್ಲ. ಅವರು ಕಾಂಗ್ರೆಸ್ ಪಕ್ಷದವರು ಇರ್ತಾರೋ, BJP ಪಕ್ಷದವರು ಇರ್ತಾರೋ, ಈ ಅಕ್ರಮ ಕೈಗಾರಿಕೆ ಮಾಡೋರಿಗೆ ಯಾವ ಪಕ್ಷವೂ ಇಲ್ಲ. ಅವರಿಗೆ ಅವರು ಸಮೀಕ್ಷೆ ಏನು ಎಲ್ಲ ಪಕ್ಷದಿಂದ ಸೇರಿ ಗೆದ್ದವರ ಪಕ್ಷದಲ್ಲಿ ಆ ಕಡೆ ಈ ಕಡೆ ಬಂದ್ ಮಾಡ್ತಾ ಇರೋರು, ಅಂದ್ರೆ ನಮ್ಮಿಂದ ಅದಕ್ಕೆ ಯಾವುದೇ ಸಂಪೂರ್ಣವನ್ನ, ಯಾಕೆಂತ ಹೇಳಿದ್ರೆ ಅವ್ರು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಒಂದು ವಾರ ಟೈಮ್ ಕೊಡ್ತೇನೆ, ಒಂದು ವಾರ ಟೈಮ್ ಏನಾದ್ರೂ ನಿಲ್ಲಿಸಿಬಿಟ್ಟಿದ್ರೆ ನಾನೇ ಹೋಗಿ ಏನು ರೈಡ್ ಮಾಡ್ತೇನೆ ಅನ್ನೋದೆಲ್ಲ ಮಾತನ್ನು ಅವ್ರು ಏನೋ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಮಾಡಿದ್ದೀವಿ. ಈ ರೀತಿಯ ಒಂದು ಜಿಲ್ಲೆಯಲ್ಲಿ ನಡೀಬಾರ್ದು ಅಂತ ಒಂದು ಮನವಿ ಮಾಡಿಕೊಂಡು, ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.